ಹಲೋ ವೆಲ್ಕಮ್ ಟು ಗ್ಲೋಯಿಂಗ್ ಟೇಲ್ಸ್ ಚಾನೆಲ್ ಸೊ ನಿನ್ನೆ ನಿಮಗೆಲ್ಲ ಹೇಳಿಕೊಟ್ಟೆ ಹೇಗೆ ಮನೇಲೆ ಕುತ್ಕೊಂಡು ಬುಕ್ಸ್ನ ಆಡಿಯೋ ಬುಕ್ಸಾಗಿ ಕನ್ವರ್ಟ್ ಮಾಡಿ ಹೇಗೆ ಮನೆಯಲ್ಲೇ ಕುತ್ಕೊಂಡು ಕಾಸು ದುಡಿಬೋದು ಅಂತ ಆ್ಯಂಡ್ ಇವತ್ತು ಬಂದು ಆನ್ಲೈನ್ ಟ್ಯೂಟರಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ಏನಕ್ಕೆ ಆನ್ಲೈನ್ ಟ್ಯೂಟರಿಂಗ್ ಯಾಕಂದರೆ ಆನ್ಲೈನ್ ಟ್ಯೂಟರಿಂಗ್ ಇಂಡಿಯಾದಲ್ಲಿ ಸೆಕೆಂಡ್ ಇಟ್ ಇಸ್ ಬೀನ್ ಅ ಸೆಕೆಂಡ್ ಪ್ಲೇಸ್ ವರ್ಲ್ಡಲ್ಲೇ ಇಂಡಿಯಾ ಇಸ್ ಇನ್ ಅ ಸೆಕೆಂಡ್ ಪ್ಲೇಸ್ ಯಾಕಂದರೆ ಎಷ್ಟೋ ಜನ ಟೀಚರ್ಸ್ ಮನೇಲ್ಲೇ ಕುತ್ಕೊಂಡು ಪಾಠ ಹೇಳ್ಕೊಡ್ತಾರೆ ಆ್ಯಂಡ್ ಎಷ್ಟೋ ಜನ ಸ್ಟೂಡೆಂಟ್ಸ್ ಮನೇಲೇ ಕುತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ ಬಿಕಾಸ್ ಆಫ್ ಕೊರೋನಾ ಆಗಿರ್ಬೋದು ಇಟ್ ಮೇ ಬಿ ಎನಿಥಿಂಗ್ ಬಟ್ ಆನ್ಲೈನ್ ಎಜುಕೇಷನ್ ತುಂಬ ಹೈಟಲ್ಲಿದೆ ಈ ನಡುವೆ ಆ್ಯಂಡ್ ಹೋ ಈಗಿರೋ ಲೈಕ್ ಅಪ್ಕಮಿಂಗ್ ವೆಬ್ಸೈಟ್ಸಲ್ಲಿ ನಾನು ಹೇಳ್ತಿರೋ ವೆಬ್ಸೈಟ್ ಕೂಡ ಒಂದೊಳ್ಳೆ ಪೊಸಿಷನಲ್ಲಿದೆ ಆ್ಯಂಡ್ ಗೂಗಲ್ಗೆ ಹೋಗ್ಬಿಟ್ಟು ಮೈ ಫೇವ್ರೆಟ್ ಟ್ಯುಟೋರಿಯಲ್ಸ್ ಡಾಟ್ ಕಾಮ್ ಅಂತ ಹೊಡೆದ್ರೆ ಯು ವಿಲ್ ಗೆಟ್ ದಿಸ್ ಪೇಜ್ ಈ ಪೇಜಲ್ಲಿ ನೀವು ಯಾವ ಕ್ಲಾಸ್ ಬೇಕಾದರೂ ಹೇಳ್ಕೊಡ್ಬೋದು ಫಾರ್ ಎಕ್ಸಾಂಪಲ್ ಫ್ರಮ್ ಕ್ಲಾಸ್ ಫಿಫ್ತ್ ಬಿ ಎಸ್ ಸಿ ಬಿ ಸಿ ಎ ಬಿ ಬಿ ಎ ಎಲ್ ಎಲ್ ಬಿ ಎಕ್ಸೆಟ್ರಾ ಏನೇ ಆಗಿರ್ಬೋದು ಯು ಗೆಟ್ ಆಲ್ ದ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಸಬ್ಜೆಕ್ಟ್ಸ್ ಆಗಿರ್ಬೋದು ಯಾವ್ಯಾವ ಸಬ್ಜೆಕ್ಟ್ಸ್ ಯಾವ್ಯಾವ ಲ್ಯಾಂಗ್ವೇಜ್ ಪ್ರೊಫೆಷ್ನಲ್ ಕೋರ್ಸಸ್ ಆಗಿರ್ಬೋದು ಎಲ್ಲನೂ ಹೇಳ್ಕೊಡ್ಬೋದು ಅದು ಬಿಟ್ಟರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಲೈಕ್ ಸಿ ಇ ಟಿ ನೀಟ್ ಜೆ ಡಬ್ಲಿ ಕೆ ಎ ಎ ಎ ಎ ಎಸ್ ಐ ಎ ಎಸ್ ಯಾವುದೇ ಆಗಿರ್ಬೋದು ಎಲ್ಲನೂ ಹೇಳ್ಕೊಡ್ಬೋದು ಆ್ಯಂಡ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಕೋಚಿಂಗ್ ಕೂಡ ಅವೈಲಬಿಲಿಟಿ ಇದೆ ವೆರ್ ಇವರೇ ಹೇಳ್ತಿದ್ದಾರೆ ದಟ್ ಇಟ್ ಈಸ್ ಅ ಫಾಸ್ಟ್ ಗ್ರೋಯಿಂಗ್ ಟ್ಯೂಟರ್ ಪೋರ್ಟಲ್ ಆಫ್ ಇಂಡಿಯಾ ಆ್ಯಂಡ್ ಝೀರೋ ಕಮಿಷನ್ ನೀವು ಆರಾಮ್ಸೆ ಈಸಿಯಾಗಿ ವಿತೌಟ್ ಅವ್ರಿಗೆ ನೀವೇನೂ ಕಾಸ್ ಕೊಡಬೇಕಾಗಿಲ್ಲ ಆರಾಮಾಗಿ ನೀವು ಟ್ಯೂಟರ್ಸ್ ಆಗಿ ಜಾಯಿನ್ ಅಂದರೆ ಟೀಚರ್ಸ್ ಆಗಿ ಜಾಯ್ನ್ ಆಗ್ಬೋದು ಮಕ್ಳಿಗೆ ಪಾಠ ಹೇಳಿಕೊಟ್ಟು ನೀವು ಅವರಿಂದ ಕಾಸು ತೊಗೋಬೋದು ಆ್ಯಂಡ್ ಜಸ್ಟ್ ಸಿ ಹಿಯರ್ ಹತ್ತು ದಿನದಲ್ಲಿ ದೆರ್ ಆರ್ ಸಿಕ್ಸ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಟೀಚರ್ಸ್ ಹೋಗಿ ಜಾಯಿನ್ ಆಗಿದ್ದಾರೆ ಈ ಟ್ಯೂಟರ್ ಟ್ಯೂಟರ್ಸ್ ಡಾಟ್ ಕಾಮಲ್ಲಿ ಆ್ಯಂಡ್ ಸಿಕ್ಸ್ ಥರ್ಟಿ ಏಯ್ಟ್ ಟ್ವೆಂಟಿ ಫೋರ್ ಹವರ್ಸಲ್ಲಿ ಸಿಕ್ಸ್ ತರ್ಟಿ ಏಯ್ಟ್ ಟ್ಯೂ ಟ್ಯೂಟರ್ಸ್ ಅಂದರೆ ಟೀಚರ್ಸ್ ಜಾಯ್ನ್ ಆಗಿದ್ದಾರೆ ಆ್ಯಂಡ್ ಫಾರ್ ಸ್ಟೂಡೆಂಟ್ಸ್ ಆಲ್ಸೋ ಸ್ಟೂಡೆಂಟ್ಸ್ ಯಾರಾದರೂ ಕಲಿಬೇಕು ಅಂತಿರೋರು ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ವೆಬ್ಸೈಟ್ ಎಷ್ಟು ನೀಟಾಗಿ ಡಿಸೈನ್ ಆಗಿದೆ ಅಂತಂದರೆ ಇಟ್ ಗಿವ್ಸ್ ಯು ಹೇಗೆ ವರ್ಕ್ ಆಗುತ್ತೆ ನೆಕ್ಸ್ಟ್ ಫೈಂಡ್ ದ ಟ್ಯೂಟರ್ಸ್ ಯಾವ್ಯಾವ ಕ್ಲಾಸ್ ಅವ್ರಿಗಿರುತ್ತೆ ಯಾವ ಸಬ್ಜೆಕ್ಟ್ ಇರುತ್ತೆ ಯಾವ ಎಕ್ಸಾಮ್ಸ್ ಇರುತ್ತೆ ಯಾವ್ಯಾವ ಬೋರ್ಡ್ ಕವರ್ ಆಗುತ್ತೆ ಆ್ಯಂಡ್ ಅಡಿಷ್ನಲಿ ಅಂದರೆ ಯಾವ್ಯಾವ ಸ್ಟೇಟ್ಸಲ್ಲಿ ಇವ್ರದ್ದು ಲೈಕ್ ಸ್ಟೂಡೆಂಟ್ಸ್ನ ಫೈಂಡ್ ಮಾಡ್ಬೋದು ಅದು ಬಿಟ್ಟು ಅಡಿಷ್ನಲಿ ಲೈಕ್ ಸ್ಪೀಕಿಂಗ್ ಇಂಗ್ಲೀಷ್ ಇದು ಬಿಟ್ಟು ಅಕಾಡೆಮಿಕ್ಸ್ ಬಿಟ್ಟು ಡ್ಯಾನ್ಸಿಂಗ್ ಮ್ಯೂಸಿಕ್ ನಿಮ್ಗೆ ಯಾವ್ದಾದ್ರು ಲೈಕ್ ಎಲ್ಲರಿಗೂ ಇರುತ್ತೆ ರೈಟ್ ಎಲ್ಲರಿಗೂ ಅವ್ರವ್ರದ್ದೇ ಆದ ಒಂದು ಸ್ಕಿಲ್ಸ್ ಇರುತ್ತೆ ಬೈ ಚಾನ್ಸ್ ಕೆಲವ್ರಿಗೆ ಮೇಡಮ್ ಪಾಠ ಮಾಡೋಕ್ಕೆ ಬರೋಲ್ಲ ಯು ಕ್ಯಾನ್ ಟೀಚ್ ಡ್ರಾಯಿಂಗ್ ಯು ಕ್ಯಾನ್ ಟೀಚ್ ಯೋಗ ಕುಕ್ಕಿಂಗ್ ಫೋಟೋಗ್ರಫಿ ಮೇಕಪ್ ಯು ಕ್ಯಾನ್ ಡೂ ಆಲ್ ದೋಸ್ ಇನ್ ಯೋರ್ ಇನ್ ದಿಸ್ ವೆಬ್ಸೈಟ್ ಫೈಂಡ್ ಎ ಟ್ಯೂಟರ್ ಫ್ರಮ್ ದ ಸ್ಟೇಟ್ಸ್ ನೋಡಿ ಎಷ್ಟೊಂದು ಸ್ಟೇಟ್ಸಲ್ಲಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಿರೋರು ಇದ್ದಾರೆ ಇವನ್ ಕರ್ನಾಟಕ ಇಸ್ ಆಲ್ಸೋ ದೇರ್ ಆ್ಯಂಡ್ ಇಟ್ ಇಸ್ ಇನ್ ದ ಸೆಕೆಂಡ್ ಪ್ಲೇಸ್ ರಿಮೆಂಬರ್ ಇಟ್ ನೆಕ್ಸ್ಟ್ ಇಸ್ ದ್ಯಾಟ್ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಕೂಡ ಒಂದು ಲಾಗಿನ್ ಇರುತ್ತೆ ಟ್ಯೂಟರ್ಸ್ನ ಫೈಂಡ್ ಮಾಡೋದಕ್ಕೆ ಟ್ಯೂಟರ್ಸಿಗೆ ಸ್ಟಾರ್ಟ್ ಆ್ಯಂಡ್ ರಿಜಿಸ್ಟರ್ ನಾವು ಅಂತ ಕೂಡ ಬರುತ್ತೆ ಆ್ಯಂಡ್ ಇವರೆಲ್ಲ ನೀವು ನೋಡ್ಬೋದು ಆಲ್ರೆಡಿ ಟೀಚರ್ಸ್ ಆಗಿ ಅವರು ವರ್ಕ್ ಮಾಡ್ತಿದ್ದಾರೆ ಅವ್ರದ್ದು ಪ್ರೊಫೈಲ್ಸ್ ಇದು ನಿಮ್ಮ ಪ್ರೊಫೈಲ್ ಕೂಡ ಹೀಗೆ ಆಗುತ್ತೆ ಆ್ಯಂಡ್ ರೇಟಿಂಗ್ಸ್ ಬರುತ್ತೆ ಡೀಟೇಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಹೇಗೆ ಎಲ್ಲನೂ ತಿಳ್ಕೊಬೋದು ಆ್ಯಂಡ್ ಅಬೌಟ್ ಆ್ಯಂಡ್ ಹೇಗೆ ಫಸ್ಟ್ ಆಫ್ ಆಲ್ ವೆಬ್ಸೈಟ್ ಓಪನ್ ಮಾಡಿಸಿದಂಗೆ ಗೆಟ್ ಎಲ್ಲನೂ ಓದಿ ನೆಕ್ಸ್ಟ್ ಲಾಸ್ಟಲ್ಲಿ ಕೆಳಗಡೆ ಬಂದರೆ ಹೌ ಇಟ್ ವರ್ಕ್ಸ್ ಅಂತ ಇದೆ ಅಲ್ಲಿ ಹೋಗಿ ರೀಡ್ ಎಟ್ ಕಂಪ್ಲೀಟಾಗಿ ಒಂದ್ಸತಿ ಓದ್ಕೊಳ್ಳಿ ಏನಿದೆ ಏನಿಲ್ಲ ಎಲ್ಲಾನು ಗೊತ್ತಾಗುತ್ತೆ ನಿಮಗೆ ಒಂದು ಸತಿ ಕಮ್ಯುನಿಕೇಷನ್ ವಿತ್ ಟ್ಯೂಟರ್ಸ್ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅವರೇ ನಿಮಗೆಲ್ಲ ಹೇಳ್ತಾರೆ ಆ್ಯಂಡ್ ಅವರು ನೀವು ಲೈಕ್ ಒಂದು ಒಂದು ಸತಿ ರಿಜಿಸ್ಟರ್ ಆಗ್ತಾಯಿದ್ದೀರಾ ಅಂತಂದಾಗ ನೋಡಿ ವರ್ಕ್ ಫಾರ್ ಟ್ಯೂಟರ್ಸ್ ಆ್ಯಂಡ್ ಟ್ರೈನರ್ಸ್ ಅವ್ರು ಹೇಳ್ತಿದ್ದಾರೆ ಹೇಗೆ ಲಾಗಿನ್ ಆಗಬೇಕು ಹೇಗೆ ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಅವ್ರು ಕೇಳ್ತಾರೆ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಸೈನ್ ಇನ್ ಟು ಯೋರ್ ಅಕೌಂಟ್ ಬೈ ಚಾನ್ಸ್ ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡಬೇಕು ಅವರಲ್ಲಿ ಮರ್ತೋಗಿದ್ದೀರಾ ಅಂದಾಗ ಹೇಗೆ ಸೈನ್ ಇನ್ ಆಗಬೇಕು ರೀಸೆಟ್ ಹೆಂಗೆ ಮಾಡೋದು ನೆಕ್ಸ್ಟ್ ಹೌ ಟು ಗೆಟ್ ಮೈ ವೆರಿಫೈಡ್ ಬ್ಯಾಚ್ ಯಾಕಂದರೆ ವೆರಿಫೈಡ್ ಬ್ಯಾಚ್ ಅಂದರೆ ರೇಟಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇಫ್ ಯು ಆರ್ ಅ ವೆರಿ ಗುಡ್ ರೇಟಿಂಗ್ ನೀವು ಬೇಗ ಲೈಕ್ ಶೋ ಅಪ್ ಆಗ್ತೀರಾ ಪ್ರೊಫೈಲ್ ಓಪನ್ ಮಾಡ್ತಿದ್ದಂಗೆ ಯಾವುದೇ ಒಂದು ಸ್ಟೂಡೆಂಟ್ಸ್ ಓಪನ್ ಮಾಡ್ತಿದ್ದಂಗೆ ನಿಮ್ಮ ಪ್ರೊಫೈಲನ್ನ ಬೇಗ ಶೋ ಅಪ್ ಆಗ್ತೀರಾ ಯಾವ ಲ್ಯಾಂಗ್ವೇಜ್ ಯಾವ ಸಿಟಿ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ಜಂಡ ಏಜ್ ಮೆಂಬರ್ ಯಾವಾಗಿಂದ ಕಾಂಟ್ಯಾಕ್ಟ್ ಎಲ್ಲನೂ ಸಿಕ್ಬಿಡುತ್ತೆ ಅಲ್ಲಿಗೆ ಓಕೆನಾ ನೆಕ್ಸ್ಟ್ ಪ್ರೊಫೈಲ್ ಹೇಗೆ ಕ್ರಿಯೇಟ್ ಮಾಡೋದು ಲಾಗಿನ್ ಆಗಬೇಕು ನೆಕ್ಸ್ಟ್ ಮೈ ಪ್ರೊಫೈಲ್ ಅನ್ನೋ ಡ್ಯಾಶ್ ಬೋರ್ಡಲ್ಲಿ ಮೈ ಪ್ರೊಫೈಲ್ ಅಂತ ಇರುತ್ತೆ ಅಲ್ಲಿ ಯು ಅಲ್ಲಿ ಹೋಗಬೇಕು ನೆಕ್ಸ್ಟ್ ಅವರು ಕೆಲವು ಕ್ವೆಶನ್ಸ್ ಅಂದರೆ ನಿಮ್ಮ ಲಾಸ್ಟ್ ನೇಮ್ ಫಸ್ಟ್ ನೇಮ್ ಯೋ ಇಮೇಲ್ ಐ ಡಿ ಪಾಸ್ವರ್ಡ್ ಏನು ಇಟ್ಕೊತೀರಾ ಆಮೇಲೆ ಯಾವ ಸ್ಟೇಟ್ ಎಲ್ಸ್ ಯಾವ ಕಂಟ್ರಿಯಿಂದ ಬಿಲಾಂಗ್ ಆಗಿದ್ದೀರಾ ಎಲ್ಲನೂ ಕೇಳ್ತಾರೆ ನೆಕ್ಸ್ಟ್ ಪರ್ಸ್ನಲ್ ಇನ್ಫಾರ್ಮೇಷನ್ ಎಕ್ಸಾಂಪಲ್ ಜೆಂಡರ್ ಡೇಟ್ ಆಫ್ ಬರ್ತ್ ಆರ್ ಎಲ್ಸ್ ನಿಮ್ಮದೇ ಆದರೂ ಬ್ಲಾಗ್ ಎಲ್ಸ್ ವೆಬ್ಸೈಟ್ ಇದ್ರೆ ಆ ವೆಬ್ಸೈಟ್ನ ನೀವು ಕೊಡ್ಬೋದು ಬಿಕಾಸ್ ವೆಬ್ಸೈಟ್ ನಿಮ್ಮದೇ ಆದ ಒಂದು ಬ್ಲಾಗ್ ಅವರ ವೆಬ್ಸೈಟ್ ಇದ್ರೆ ಇಟ್ ವಿಲ್ ಬಿಕಮ್ ಯೋರ್ ಸಿ ವಿ ಆರ್ ಯುವರ್ ರೆಸ್ಯೂಮ್ ಬಿಕಾಸ್ ನಿಮ್ಮ ಒಂದು ಆಲ್ರೆಡಿ ನಿಮ್ಮ ಒಂದು ಕೆಲವು ಕೆಲಸಗಳಲ್ಲಿ ಶೋಕೇಸ್ ಆಗಿರುತ್ತವೆ ಆ ಒಂದು ವೆಬ್ಸೈಟ್ ಐಡಿನ ನೀವು ಅಲ್ಲಿ ಕೊಟ್ಟಾಗ ಪೀಪಲ್ ಅದನ್ನ ಹೋಗಿ ನೋಡಿದಾಗ ದೇ ವಿಲ್ ಥಿಂಕ್ ಹೋ ಶಿ ಈಸ್ ಆರ್ ಹೀ ಈಸ್ ಎಲಿಜಿಬಲ್ ಕೆಪ್ಯಾಸಿಟಿ ಇದೆಯಪ್ಪ ಇವ್ರಿಗೆ ಅಂತ ಅಂದ್ಕೊಂಡು ಅವ್ರು ನಿಮ್ಮನ್ನು ರೇಟ್ ಮಾಡಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಪಾಠ ಹೇಳ್ಕೊಡಿ ಮೇಡಮ್ ಅಂತ ಓಕೆ ನೆಕ್ಸ್ಟ್ ಫೋನ್ ನಂಬರ್ ಕೊಡಬೇಕು ಅಡ್ರೆಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ಯುವರ್ ಅಡ್ರೆಸ್ ಲೊಕೇಶನ್ ಆನ್ ದ ಮ್ಯಾಪ್ ಯು ಹ್ಯಾವ್ ಟು ಇನ್ಕ್ಲೂಡ್ ದ ಪಿನ್ ಕೋಡ್ ಆ್ಯಂಡ್ ಲೊಕೇಶನ್ ಆಲ್ಸೋ ಕರೆಕ್ಟ್ಲಿ ಆ್ಯಂಡ್ ಅಡ್ರೆಸ್ ಪ್ರೂಫ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಅವ್ರಸ್ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಬೇಕಾಗುತ್ತೆ ಇಲ್ಲಿ ಓಕೆನಾ ನೆಕ್ಸ್ಟ್ ಅ ಪ್ರೊಫೈಲ್ ಪಿಕ್ಚರ್ ವೆರಿ ಡೀಸೆಂಟ್ ಆಗಿರೋ ತುಂಬ ಡೀಸೆಂಟ್ ಆಗಿರೋ ಒಂದು ಪ್ರೊಫೈಲ್ ಫೋಟೋ ಬೇಕು ಫಾರ್ ಎಕ್ಸಾಂಪಲ್ ನೀವು ನೀವೆಲ್ಲರೂ ಒಂದು ರೆಸ್ಯೂಮ್ ತೊಗೊಳೋಕ್ ಕೊಡ್ತೀರಾ ಅಂದ್ಕೊಳ್ಳಿ ಹೇಗೆ ಕೊಡ್ತೀರಾ ರೆಸ್ಯೂಮ್ನ ನೀವು ಹೇಗೆ ಸೆಲ್ಫಿ ತಕೊಂಡು ಕೊಡ್ತೀರಾ ನೋ ರೈಟ್ ಸೆಲ್ಫಿ ಫೋಟೋಸ್ ಹಾಕೋಲ್ಲ ರೆಸ್ಯೂಮ್ಗೆ ಆರ್ ಎಲ್ಸ್ ನೀವು ಯಾವ್ದಾದ್ರು ಸ್ಕೂಲ್ಗೆ ಅಡ್ಮಿಷನ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಹಾಕ್ತಾಯಿದ್ದೀರಾ ಡಿಗ್ರಿ ಸ್ಟೂಡೆಂಟ್ಸ್ ಯಾರೋ ಅಪ್ಲೈ ಮಾಡ್ತೀರಾ ಅಂದಾಗ ಇದಕ್ಕೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೇಕಾದ್ರೆ ಏ ಯಾವ ಥರ ಫೋಟೋ ಕೊಡ್ತೀರಾ ಸೆಲ್ಫಿ ತಕೊಂಡ್ರ ಫೋಟೋ ಕೊಡ್ತೀರಾ ಇಲ್ಲ ರೈಟ್ ಕರೆಕ್ಟಾಗಿರೋ ಒಂದು ಪ್ರೊಫೈಲ್ ಪಿಕ್ಚರ್ನ ಆ್ಯಡ್ ಮಾಡಬೇಕು ನಿಮ್ಮ ಫೇಸ್ ಕಾಣಿಸ್ಬೇಕು ನೀಟಾಗಿ ವಿತ್ ಅ ಸ್ಮೈಲಿಂಗ್ ಫೇಸ್ ಓಕೆ ನೆಕ್ಸ್ಟ್ ಅದಾದಮೇಲೆ ನೀವು ಯಾವ ಅಂದರೆ ಸಬ್ಜೆಕ್ಟ್ಸ್ ಹೇಳ್ಕೊಡ್ತೀರಾ ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ತೀರಾ ನೆಕ್ಸ್ಟ್ ಎಷ್ಟು ಟೈಮ್ಗೆ ಎಷ್ಟನ್ನ ನೀವು ಅವ್ರ ಹತ್ರ ಪೇ ಮಾಡಿಸ್ಕೋತೀರಾ ಫಾರ್ ಎಕ್ಸಾಂಪಲ್ ಕೆಲವರು ಹವರ್ ಅಂದರೆ ಒಂದು ಗಂಟೆಗೆ ಇನ್ನೂರು ರೂಪಾಯಿ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ಆ ಥರ ಪೇ ಮಾಡಿಸ್ಕೊತಾರೆ ಸೊ ಬಿ ಶ್ಯೋರ್ ಆ್ಯಂಡ್ ಮೆನ್ಷನ್ ದರ್ ಪ್ರಾಪರ್ಲಿ ಹವರಿಗೆ ಪೇ ಮಾಡಿಸ್ಕೊತೀರಾ ಡೇಗೆ ಪೇ ಮಾಡಿಸ್ಕೋತೀರಾ ಏನು ಪೇ ಮಾಡಿಸ್ಕೊತೀರಾ ಅನ್ನೋದನ್ನ ನೀಟಾಗಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಮೈ ಫೇವ್ ವೆರಿಫೈಡ್ ಬ್ಯಾಚ್ ವೆರಿಫೈಡ್ ಬ್ಯಾಚ್ ಇಸ್ ಅ ನಿಮ್ಗೆ ಅದೇ ಬರುತ್ತೆ ಅದು ಆ್ಯಕ್ಚುಲಿ ಯಾವಾಗ ಅಂತಂತಂದರೆ ನಿಮ್ಮ ಒಂದು ಸ್ಟೂಡೆಂಟ್ಸ್ ಯಾರಾಗಿರ್ತಾರೋ ನಿಮ್ಮ ಒಂದು ಸರ್ವಿಸಸ್ನ ತೊಗೊಂಡಿರೋದು ಸರ್ವಿಸಸ್ ಇಸ್ ಡಝನ್ ದಝನ್ ಮೀನ್ ದಟ್ ನೀವೇನೋ ಮಾಡ್ತಿದ್ದೀರಾ ಅಂತಲ್ಲ ದಟ್ ಇಸ್ ಟೀಚಿಂಗ್ ನೀವೇನು ಟೀಚಿಂಗ್ ಕೊಡ್ತೀರಾ ಅವರಿಗೆ ಅದ್ರ ಮೇಲೆ ಅವ್ರು ನಿಮಗೆ ರೇಟ್ ಮಾಡಿ ಅಂತ ಹೇಳಿ ರೇಟಿಂಗ್ಸ್ ಬಂದಾಗ ಯು ವಿಲ್ ಗೆಟ್ ಅ ವೆರಿಫೈಡ್ ಬ್ಯಾಚ್ ದಟ್ ಇಸ್ ಹಿ ಆರ್ ಶೀ ಇಸ್ ವರ್ಕಿಂಗ್ ಫ್ರಮ್ ಸೋ ಆ್ಯಂಡ್ ಸೋ ಇಯರ್ಸ್ ಇಷ್ಟು ವರ್ಷಗಳಿಂದ ವರ್ಕ್ ಮಾಡ್ತಿದ್ದಾರೆ ಅವ್ರಲ್ಸ್ ಇಷ್ಟು ತಿಂಗಳುಗಳಿಂದ ವರ್ಕ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಇಷ್ಟೆಲ್ಲ ಒಂದು ರಿವ್ಯೂಸ್ನ ಕೊಟ್ಟಿದ್ದಾರೆ ಯು ರು ಟ್ರಸ್ಟಬಲ್ ಪರ್ಸನ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ದೇ ವಿಲ್ ಗಿವ್ ಯು ಸರ್ಟಿಫಿಕೇಟ್ ಆಲ್ಸೋ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇಸ್ ದಟ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೈ ಚಾನ್ಸ್ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದು ಕ್ವಾಲಿಫಿಕೇಷನ್ ಕಾಮನ್ ಆಗಿ ಇವೆನ್ ಅ ಡಿಗ್ರಿ ಸ್ಟೂಡೆಂಟ್ ಕ್ಯಾನ್ ಅಪ್ಲೈ ಆಲ್ರೆಡಿ ಫೈನಲ್ ಇಯರ್ ಓದ್ತಾ ಇದ್ದೀವಿ ಆರ್ ಎಲ್ಸ್ ಯು ಹ್ಯಾವ್ ಅ ನಾಲೆಜ್ ಹೌ ಟು ಟೀಚ್ ಅನ್ ಆಲ್ ಆ ಥರ ಕಂಡೀಷನಲ್ಲಿ ಹಾಕ್ಬೋದು ಕ್ವಾಲಿಫಿಕೇಷನ ಪರ್ಸುವಿಂಗ್ ಅಂತ ಹಾಕಿ ಅಂದರೆ ಓದ್ತಾ ಇದ್ದೀನಿ ಅಂತ ಹಾಕಿ ಡಿಗ್ರೀಸ್ನ ಹಾಕ್ಬೋದು ಎಕ್ಸ್ಪೀರಿಯನ್ಸ್ ಬೈ ಚಾನ್ಸ್ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತು ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತು ಎಲ್ಸ್ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತು ಎಕ್ಸ್ಪೀರಿಯೆನ್ಸ್ ಹಾಕಿ ಯಾವ ಇನ್ಸ್ಟಿಟ್ಯೂಟ್ ಏನು ಯಾವ ಸಬ್ಜೆಕ್ಟ್ನ ಟೀಚ್ ಮಾಡ್ತಿದ್ರಿ ಎಲ್ಲ ಹಾಕಿ ನೆಕ್ಸ್ಟ್ ಅಬೌಟ್ ಮೀ ಅಂತ ಬರುತ್ತೆ ಅಂದರೆ ನಿಮ್ಮ ಬ್ಯಾಗ್ರೌಂಡ್ ಏನು

ನಿಮ್ಮ ಟೀಚಿಂಗ್ ಸ್ಟೈಲ್ ಏನು ನಮ್ಮ ಎನ್ವೈರ್ನ್ಮೆಂಟ್ ಈಗ ಫಾರ್ ಎಕ್ಸಾಂಪಲ್ ನೀವು ಪಾಠ ಮಾಡ್ತಾ ಇದ್ದೀರಾ ಅಂದರೆ ಹೇಗೆ ಪಾಠ ಮಾಡ್ತೀರಾ ಆ ವೇ ಆಫ್ ಸ್ಟೈಲ್ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಯು ಕೆನ್ ಅಪ್ಲೋಡ್ ದೆಮ್ ಸೊ ದ್ಯಾಟ್ ಇಟ್ ವಿಲ್ ಬಿಕಮ್ ಅ ಶೋ ಕೇಸ್ ಫಾರ್ ದೆಮ್ ಸ್ಟೂಡೆಂಟ್ಸ್ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಅವರು ಅದನ್ನು ನೋಡಿದಾಗ ದೇ ಫೀಲ್ ಇಂಪ್ರೆಸ್ಡ್ ಸೊ ದೀಸ್ ಆಲ್ ಆರ್ ಇಂಪಾರ್ಟೆಂಟ್ ನೆಕ್ಸ್ಟ್ ಯು ಹ್ಯಾವ್ ಟು ಸೇವ್ ಆ್ಯಂಡ್ ಮೈ ಪ್ರೊಫೈಲ್ ವಿಲ್ ಬಿ ಕಂಪ್ಲೀಟೆಡ್ ಓಕೆನಾ ಸೊ ಇದಿಷ್ಟು ಎಲ್ಲ ಮಾಡಾದ್ಮೇಲೆ ಯು ಹ್ಯಾವ್ ಟು ನೆಕ್ಸ್ಟ್ ವೇಟ್ ಫಾರ್ ದ ಪರ್ಸನ್ಸ್ ಕಾಂಟ್ಯಾಕ್ಟಿಂಗ್ ಯು ಅಂದರೆ ಸ್ಟೂಡೆಂಟ್ಸ್ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು ಓಕೆ ಫಾರ್ ಎಕ್ಸಾಂಪಲ್ ಈಗ ನಾನು ಒಬ್ರದ್ದು ಜಿಯೋಗ್ರಫಿ ಮತ್ತು ಕೆಮಿಸ್ಟ್ರಿ ಒಬ್ಬರು ಇವ್ರದನ್ನ ಪ್ರೊಫೈಲ್ ತೋರಿಸ್ತೀನಿ ಓಕೆನಾ

ओके ना नेक्स्ट एजुकेशनल क्वालिफिकेशन एंड ये को बिकॉज़ यू शुड बी क्लास यूवीरा नहीं मे बी एस इट में एस बीएससी और एमएससी इवन ही एस गिवन बीएससी और एमएससी दैट डजेंट मीन दैट ही कैन टीच ही कैन टीच बट यू शुड बी वेरी स्पेसिफिक ओके बी टीचिंग वन द क्लास फॉर्गल बी एस सी अंदक ही मे टीच जोग्रफी केमिस्ट्री बोर्ड एग्जाम सेकेंड्री एक्साम तेलंगण आेलंगण बोर्ड में मात्र ही विल टीच नाट फोर कर्नाटक आता योर्ड एक्साम्सो अदे नेक्स्ट ही विल बी टेकिंग अ प्रईज ऑफ टू हंड्रेड रुपी एंड पर् क्लास हि विल टेक अ कास्ट आफ् रुपी टू हंड्रेड एर सेमेर एंडलेबलीटी ये डेज आ डेसल य ಏ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಹೋಮ್ ಟ್ಯೂಷನ್ಸ್ ಕೂಡ ಹೇಳ್ಕೊಡ್ಬೋದು ನಿಮ್ಮ ಅಕ್ಕಪಕ್ಕನೇ ಇದ್ದಾಗ ನೀವು ಅವ್ರ ಹೋಗಿ ಹೇಳ್ಕೊಡ್ಬೋದು ಇಫ್ ನಾಟ್ ಅವ್ರನ್ನೇ ಅವ್ರನ್ನೇ ನಿಮ್ಮ ಮನೆಗೆ ಕರೆಸ್ಕೊಬೋದು ಟ್ಯೂಟರ್ ಹೋಮ್ ಅಂತಂದರೆ ಟೀಚರ್ಸ್ ಮನೆಗೆ ಮಕ್ಕಳು ಬಂದು ಹೇಳಿಸ್ಕೊಳ್ಳೋದು ಇಫ್ ನಾಟ್ ಸ್ಟೂಡೆಂಟ್ಸ್ ಹೋಮ್ ಅಂತಂದರೆ ನೀವೇ ಅವ್ರ ಮನೆಗೆ ಹೋಗಿ ಹೇಳ್ಕೊಡೋದು ಟ್ಯೂಟರ್ ಕೋಚಿಂಗ್ ಅಂತಂತಂದರೆ ಆನ್ಲೈನ್ ಲೈಕ್ ಫಾರ್ ಎಕ್ಸಾಂಪಲ್ ಕೋಚಿಂಗ್ ಕೊಡೋದು ಅವ್ರಿಗೆ ಹೇಗೆ ಅಂತ ಅಂದ್ಬಿಟ್ಟು ಆನ್ಲೈನ್ ಅಂದರೆ ನಾರ್ಮಲ್ ಆನ್ಲೈನಲ್ಲಿ ಎಲ್ಲಿ ಕೂತಿರ್ತಾರೋ ಅಲ್ಲಿ ಕೂತ್ಕೊಂಡು ಹೇಳ್ಕೊಡೋದು ಆ್ಯಂಡ್ ರಿವ್ಯೂಸ್ ಸಿ ಹಿ ಆಸ್ ಜೀರೋ ರಿವ್ಯೂಸ್ ಓಕೆನಾ ಸೊ ಇಟ್ ಆಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸ್ಟಾರ್ಸ್ ಆ್ಯಂಡ್ ಯುವರ್ ರಿವ್ಯೂಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಟ್ಯೂಟರ್ ಮೈ ಫೇವ್ರೆಟ್ ಟ್ಯೂಟರ್ ಓಕೆ ಸೊ ಇದೆಲ್ಲನೂ ಟ್ರೈ ಮಾಡ್ಬೋದು ನಿಮಗೆಲ್ಲರಿಗೂ ನನ್ನ ಒಂದು ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಬೇಗ ನೋಟಿಫಿಕೇಷನ್ ಬರುತ್ತೆ ಸೊ ಇನ್ನು ಮುಂದೆ ಹೊಸ ಹೊಸ ಜಾಬ್ ಮನೇಲೆ ಕುತ್ಕೊಂಡು ಹೇಗೆ ಕೆಲಸ ಇದು ಮಾಡೋದು ಅದ್ರ ಬಗ್ಗೆ ಎಲ್ಲ ಇರ್ತೀನಿ ಓಕೆನಾ ಥ್ಯಾಂಕ್ ಯು ವೆಬ್ಸೈಟಿನಲ್ಲಿ ಲಿಂಕ್ನ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಯು ಕ್ಯಾನ್ ರೆಜಿಸ್ಟರ್ ಥ್ಯಾಂಕ್ ಯು